ಮಾನ್ಯ ಅಧ್ಯಕ್ಷರೇ, ಏನು ಈಗ ಇಲ್ಲಿ ಏನ್ ಬದಲಾವಣೆ ಮಾಡಬೇಕು? ಯಾಕೆ ಬಹಳ ಪ್ರಮುಖವಾದಂತ ಕಾಯ್ದೆ ಇದು. ಓಕೆ, ಇದ್ರ ಮೇಲೆ ಮಾತಾಡದೆ ನಾವ್ ಇನ್ ಯಾವ್ದ್ರ ಮೇಲೆ ಮಾತಾಡಿ? ನಾನು ಏನ್ ಹೇಳ್ದಂತ ಹೇಳಿದ್ರೆ, ಈ ಕಾಯ್ದೆಯಲ್ಲಿ ಯಾವ್ದು ಬದಲಾವಣೆ ತರಬೇಕು? ನೀವು ಮಧ್ಯದಲ್ಲಿ ನೀವು ಪ್ರವೇಶ ಮಾಡಿದ್ರೆ ನಮ್ ಕುತ್ತಿಗೆ ಸಿಗದಂಗ ಆಗುತ್ತೆ. ನಾವೆಲ್ಲ ಸಹಕಾರಿ ಸಂಸ್ಥೆಗಳಿಂದ ಬಂದಿರ್ತಕ್ಕಂಥವ್ರಿಗೆ ಸೋಮಶೇಖರ್ ಮಾತಾಡಿದ್ರು, ನಮ್ ಗೌಡರು ಮಾತಾಡೋರು ಇದ್ದಾರೆ, ಹೇಳೋರಿದ್ದೀವಿ. ಬಿಟ್ಟು ಕೇಳಿ ಸಾರಿಗ, ವೈದ್ಯನಾಥನ್ ವರದಿಯನ್ನು ನಾವು ಒಪ್ಪಿದ್ದೀವಿ, ಅದ್ರ ಬೆನಿಫಿಟ್ ಅನ್ನು ಕೂಡ ಪಡೆದಿದ್ದೇವೆ ನಾವು. ಸಹಕಾರಿ ಫ್ಯಾಕ್ಸ್ಗಳಿಗೆ ರೈತರಿಂದ ಬರುವಂತಹ ಹಣ ಮತ್ತು ಬ್ಯಾಂಕಿಗೆ ತುಂಬುವಂತಹ ಹಣದ ಮಧ್ಯದಲ್ಲಿ ಇದ್ದಂತ ವ್ಯತ್ಯಾಸವನ್ನ ಕೇಂದ್ರ ಸರ್ಕಾರ ವೈದ್ಯನಾಥನ್ ವರದಿಯ ಪ್ರಕಾರ ತುಂಬಿಕೊಟ್ಟಿದೆ. ಎಲ್ರಿಗೂ ಅಲ್ಲ, ಆದ್ರೆ ಯಾರಿಗೆ ಬ್ಯಾಲೆನ್ಸ್ ಇತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಕೆಲವರು ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಹೋಯ್ತು, ಅವ್ರಿಗೆ ಸಿಕ್ಲಿಲ್ಲ. ನಾನು ಹೇಳ್ತೀನಿ, ಆಮೇಲೆ ಅದನ್ನು ಒಪ್ಕೊಂಡಿದ್ದು ಷರತ್ತಿನ ಆಧಾರದ ಮೇಲೆ ವೈದ್ಯನಾಥನ್ ವರದಿಯಲ್ಲಿ ಹೇಳಿದ್ರು, ಸರ್ಕಾರದ ಹಸ್ತಕ್ಷೇಪಗಳು ಸಹಕಾರಿ ರಂಗದಲ್ಲಿ ಇರಲಿಕ್ಕೆ ಕೂಡದು, ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಷೇರುದಾರರು ಇವರ ಅಭಿಪ್ರಾಯಕ್ಕೆ ಆದ್ಯತೆ ಬರಬೇಕು ಅಂತ ಹೇಳಿ ಅದನ್ನು ಒಪ್ಪಿರ್ತಕ್ಕಂತ ನಾವು ಇವತ್ತು ಹೀಗೆಲ್ಲ ತಂದ್ರೆ, ಸೋಮಶೇಖರ್ ಇವತ್ತು ಹೇಳಿದ್ರು ನೀವು ಫ್ಯಾಕ್ಸ್ಗಳಿಗೆ ಮೂರು ರಿಸರ್ವೇಷನ್ ಇತ್ತು ಚುನಾವಣೆಯಲ್ಲೇ, SC ST ಮಹಿಳೆ BCM ಇವ್ರನ್ನ ಆಯ್ಕೆ ಮಾಡ್ತೀವಿ, ಮತ್ ಮೂರು ಜನ ಯಾಕೆ ಹೇಳ್ತೀರಿ ನೀವು? ಏನ್ ಅಗತ್ಯ ಇದೆ ಅಂದ್ರೆ, ಪ್ರಜಾಪ್ರಭುತ್ವ ವಿರೋಧಿ ನೀವು ಹೇಳ್ತಿರಲ್ಲ, ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಡೆಸಬೇಕು ಸಹಕಾರ ಸಂಘಗಳನ್ನ ಅಂತ. ಇದು ಈ ಅಮೆಂಡ್ಮೆಂಟ್ ನೀವು ತಂದಿರತಕ್ಕಂಥದ್ದು ನೀವು ಯೋಚನೆ ಮಾಡಿದ್ದೀರೋ ಅಥವಾ ಇಲ್ಲೋ ಗೊತ್ತಿಲ್ಲ, ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಆಗಿ ಬರ್ತಾ ಇದೆ. ದಯವಿಟ್ಟು ಇದನ್ನ ಅವರು ಸೋಮಶೇಖರ್ ಅವರು ಪ್ರಸ್ತಾಪ ಮಾಡಿದ್ರು, ನಾಮಿನೇಷನ್ ನಿಂದ ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ರು. ಅದೊಂದು ಪ್ರೊವಿಷನ್ ನೀವು ಆತರ ಹೇಳ್ತಾ ಇದ್ರು, ಬೇರೆ ಎಲ್ಲ ನಿಯಮಾವಳಿ ಬದಲಾವಣೆಗಳಿದ್ದಾವೆ ಅದಕ್ಕೆಲ್ಲ ಹೇಳ್ತಾ ಇದ್ದೀರ? ಹೇಳ್ತೀನಿ, ಈ ಅಮೆಂಡ್ಮೆಂಟ್ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ. ದಯವಿಟ್ಟು ತಾವು ಹಿರಿಯರು, ತಾವು ಈ ಸಹಕಾರ ಸಂಸ್ಥೆಗಳಿಂದ ಬಂದಿರತಕ್ಕಂಥವ್ರು, ದಯವಿಟ್ಟು ಇದನ್ನ ಹೇರಬೇಡಿ ನೀವು, ಯಾಕಂದ್ರೆ ಅಲ್ಲಿ ಎಲೆಕ್ಟ್ ಮಾಡಿರ್ತಕ್ಕಂಥ ಜನರ ಸ್ವಾತಂತ್ರ್ಯವನ್ನು ನೀವು ಕಸ್ದಂಗಾಗ್ತದೆ, ಅವರಿಗೆ ಯಾವ ಅಧಿಕಾರವೂ ಕೂಡ ಇರೋದಿಲ್ಲ. ನೀವು ಎಷ್ಟು ಜನರ ಎಲೆಕ್ಟ್ ಮಾಡಿಯಪ್ಪ, ನಾನು ಸರ್ಕಾರದ ಕಡೆಯಿಂದ ಮೂರು ಜನ ಹಾಕೊಂಡು ಆಮೇಲೆ DCC ಬ್ಯಾಂಕಿಂದ ಯಾರೋ ಬರ್ತಾನೆ ಸೂಪರ್ವೈಸರ್, ಅವ ಸೊಸೈಟಿಗಳಿಗೆ ಹೋಗೋದಿಲ್ಲ, ಅವ ಹಾಳು ಬಿದ್ದು ಹೋದ್ರು ನೋಡೋದಿಲ್ಲ, ಅವ ಈ ವೋಟ್ ಹಾಕ್ಲಿಕ್ಕೆ ಹೋಗ್ತಾನವ, ನಾಲ್ಕನೇ ಅವನು ಹೋಗ್ತಾನ ಅವನು ಈ ಇದಕ್ಕೆ ರೆಪ್ರೆಸೆಂಟೇಷನ್ ಕಳಿಸ್ಲಿಕ್ಕೆ. ಈ ರೀತಿ ಈಗಾಗಲೇ ಈಕ್ವಲ್ ಬಂದ್ರೆ DCC ಬ್ಯಾಂಕ್ ಸೂಪರ್ವೈಸರ್ ಕಳಿಸಿ ತಲೆ ಕೆಳಗೆ ಮಾಡ್ತಾರೆ, ಇವು ಮೂರು ಜನ ಹೇರಿದ್ರೆ ಏನಾಗ್ತದೆ ಹೇಳಿ? ನೀವು ಅದಕ್ಕಿಂತ ಸಹಕಾರ ಸಂಘಗಳು ಬೇಡಪ್ಪ, ಇವೆಲ್ಲ ನಮ್ಮ ವಹಿವಾಟಿಂದು, ನಾವು ಸರ್ಕಾರದ ವತಿಯಿಂದ ಸಂಘಗಳನ್ನು ನಡೆಸ್ತೀವಿ ಅಂತ ಹೇಳಿಬಿಡಿ, ಎಲೆಕ್ಷನ್ನೇ ನಿಲ್ಲಿಸ್ಬಿಡಿ, ಏನೂ ತೊಂದರೆ ಇಲ್ಲ. ಎಲೆಕ್ಷನ್ ಮಾಡಬೇಕು ಪ್ರಜಾಪ್ರಭುತ್ವ ರೀತಿಯಲ್ಲಿ ಅಂತ ಹೇಳಿದ್ರೆ, ನೀವು ಈ ಮೂರು ಜನ ನಾಮಿನೇಷನ್ ನ ದಯವಿಟ್ಟು ಕೈ ಬಿಡಬೇಕು. ಆಮೇಲೆ ಆಡಿಟ್ ಎಂದು ಹೇಳಿದಿರಿ ನೀವು, ಆದ್ರೆ ಸೋಮಶೇಖರ್ ಅವರು ಹೇಳಿದಾಗೇನೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಆಡಿಟ್ ವಿಂಗ್ ನಿಮ್ ಅತ್ಯಂತ ದುರ್ಬಲವಾಗಿದೆ. ಇರೋ ಆಡಿಟ್ ವಿಂಗು ಇಷ್ಟು ವರ್ಷ ಏನ್ ಮಾಡ್ಕೊಂಡು ಬಂದಿದೆ ನಿಮ್ಗೆ ಗೊತ್ತಿದೆ. 4 ವರ್ಷ 5 ವರ್ಷ ಫ್ಯಾಕ್ಸಿನ ಲಾಭಾಂಶವನ್ನ ನಮ್ಗೆ ಹಂಚ್ಲಿಕ್ಕೆ ಆಗ್ತಿರ್ಲಿಲ್ಲ, ಲಾಭ ನಷ್ಟವನ್ನು ಘೋಷಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಜನರಲ್ ಪ್ರೈವೇಟ್ ಆಡಿಟರ್ಸ್ ಜೊತೆಗೆ ಆಡಿಟ್ ಮಾಡಿದ ಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಆಡಿಟ್ ಆಗುತ್ತೆ, ಲಾಭ ನಷ್ಟಗಳು ಗೊತ್ತಾಗ್ತದೆ, ನಾವು ಡಿವಿಡೆಂಡ್ ಅನ್ನ ಹಂಚ್ತಾ ಇದೀವಿ. ಈಗ ನೀವು ಇದನ್ನ 3ನೇ ವರ್ಷ ಇವರು ಇಲಾಖೆ ಆಡಿಟರ್ನ ಯಾಕೆ ಹಸ್ತಕ್ಷೇಪ ಮಾಡ್ಲಿಕ್ಕೆ ಕೊಡ್ತೀರಿ? ನೀವು ಇದರಲ್ಲಿ ಏನಾದ್ರು ಪ್ರೈವೇಟ್ ಆಡಿಟರ್ಸ್ ತಪ್ಪು ಮಾಡಿದ್ದಾರೆ ಅಂದ್ರೆ ನಿಮ್ಮ ಈಗಾಗಲೇ ಕಾಯ್ದೆನಲ್ಲಿದೆ, ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಬಹುದು, ಅವ್ರು ಪ್ರಾಕ್ಟೀಸ್ ಮಾಡ್ದಂಗೆ ಮಾಡಬಹುದು. ಹೆದರ್ತಾರೆ ಅವರು, ಈಗ ಮಾಡ್ತಾ ಇಲ್ಲ, ಅವ್ರು ಏನು ತೊಂದರೆ ಮಾಡ್ತಾ ಇಲ್ಲ. ಅಲ್ಲಿ ಯಾವ್ದಾದ್ರು ಸಣ್ಣ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸ್ರಿ ನೀವು ಇಲಾಖೆ ವತಿಯಿಂದ, ಅದರಲ್ಲೇನು ತೊಂದರೆ ಇಲ್ಲ. ಆದ್ರೆ ಇನ್ನೊಂದು ಹೇಳ್ತೀರಿ, ಯಾರು ಬೇಕಾದ್ರೂ ಓಟ್ ಕೊಡ್ಬೋದು, ಇದ್ರ ಅರ್ಥ ಏನು ಗೊತ್ತಿಲ್ಲ ನನಗೆ. ನೋಡಿ, ಸಹಕಾರ ಸಂಸ್ಥೆನಲ್ಲಿ ಇಂತಿಷ್ಟು ವ್ಯವಹಾರವನ್ನ ಮಾಡಲೇಬೇಕು ಅಂತ ಇತ್ತು, ಈ ಕಾರಣಕ್ಕಾಗಿ ಅನೇಕರು ಸಹಕಾರ ಸಂಸ್ಥೆಗಳಿಗೆ ಬರ್ತಿದ್ರು, ಮತ್ತು ಇಷ್ಟು ಜನರಲ್ ಬಾಡಿಗೆ ಭಾಗವಹಿಸಬೇಕು ಅಂತ ಇತ್ತು. ಈಗೇನಿಲ್ಲ, 10 ರೂಪಾಯಿ ಶೇರ್ ಕೊಟ್ಟರಾಯ್ತು, ಅವ ಎಲ್ಲರೂ ಇರ್ತಾನೆ, ಅವ ಯಾರೋ ಅಧ್ಯಕ್ಷನೋ ಉಪಾಧ್ಯಕ್ಷ ಇದ್ದವ, ಮುಂದಿನ ಸರಿ ಚುನಾವಣೆಗಾಗಿ ಶೇರ್ ಹಾಕಿಸ್ತಾನೆ,
ವೆಂಕಣಾಣಿ ಸೀನಾ ಅವ್ರ ಮನೆಯಲ್ಲಿ ಎಲ್ಲರದ್ದು ಹೆಬ್ಬೆಟ್ಟು ಒತ್ತಿಸಿ ಶೇರ್ ಹಾಕ್ಸ್ಬಿಡ್ತಾನೆ, ಒಂದು ಸಾವಿರಾರು ಶೇರ್ ಹಾಕ್ತಾನೆ, ಇನ್ಯಾವನು ತಲೆ ಎತ್ತಂಗಿಲ್ಲ. ಅವನು ಸೊಸೈಟಿ ಕಡೆನೂ ಬರಲ್ಲ, ಸೊಸೈಟಿ ಅವನಿಗೆ ಯಾರಿಗೆ ಸೊಸೈಟಿ ಅವಶ್ಯಕತೆ ಇದೆಯೋ ಅವನ ಶೇರ್ದಾರ ಆಗ್ಬೇಕು, ಅವನು ಅದರಲ್ಲಿ ವ್ಯವಹಾರ ನಡೆಸಬೇಕು, ಇಂತಿಷ್ಟು ವ್ಯವಹಾರ ಅಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಭಾಗವಹಿಸ್ಬೇಕು ಅವನು ಅಂತ ಇದ್ದಿದ್ದು ಸರಿ ಇತ್ತು. ಅದನ್ನ ಈಗ ತೆಗಿತಾ ಇದ್ರಿ, ಜನರಲ್ ಬಾಡಿನಲ್ಲಿ ಭಾಗವಹಿಸ್ತಾ ಇದ್ರೆ ಅವನು ಯಾವ ತರದ್ದು ಶೇರ್ದಾರ? ರಾಜಣ್ಣ ಅವರ ಹೇಳಿ, ಅವನು ಬಿಸ್ನೆಸ್ ಮಾಡೋದಿಲ್ಲ, ಜನರಲ್ ಬಾಡಿಗೂ ಬರೋದಿಲ್ಲ, ಅವನು ವೋಟರ್ ಅಂತ ಹೇಳಿದ್ರೆ ಇದರ ಅರ್ಥ ಏನು? ತಾವು ಹೇಳಿದ ಸರಿ ಇದೆ. ಚುನಾವಣೆಗೆ ಎರಡು ದಿವಸ, ಒಂದು ದಿವಸ ಮುಂಚೆ ಹೈಕೋರ್ಟ್ ಆರ್ಡರ್ ಕೊಟ್ಟು ಅವ್ರನ್ನ ಕಳಿಸ್ತಿತ್ತು, ಅದಕ್ಕೆ ಸರಿಯಾಗಿ ಅಮೆಂಡ್ಮೆಂಟ್ ಮಾಡ್ರಿ ಹೈಕೋರ್ಟ್ಗೆ ಸರಿಯಾಗೋ ಹಾಗೆ. ಹೈಕೋರ್ಟ್ ಈ ಕಾರಣಕ್ಕಾಗಿ ಅಧಿಕಾರ ಕೊಡದಿದ್ದಾಗ ಮಾಡಿ ತನ್ನಿ, ಅದನ್ನ ಒಪ್ತೀವಿ. ಆದ್ರೆ ವ್ಯವಹಾರ ಮಾಡದೇ ಇದ್ರು ಅವ ಶೇರ್ದಾರ, ಜನರಲ್ ಬಾಡಿಗೆ ಬರದೇ ಇದ್ರು ಶೇರ್ದಾರ ಅಂದ್ರೆ ಇದು ಬೇಕಾಬಿಟ್ಟಿ ಆಗ್ತದೆ. ದಯವಿಟ್ಟು ಈ ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೆದಾಕ್ಬೇಡಿ, ಯಾಕಂದ್ರೆ ಸಹಕಾರಿ ಸಂಸ್ಥೆಗಳು ದುರ್ಬಲ ಆಗ್ತದೆ, ತಮ್ಗೆ ಗೊತ್ತಾಗ್ತದೆ ಇದು. ಆದ್ರಿಂದ ದಯವಿಟ್ಟು ಇದನ್ನ ಮಾಡಬೇಕು. ಮತ್ತೆ ಆಡಿಟ್ ಎಂದು ನಿಮ್ಗೆ ಹೇಳಿದ್ದೀನಿ, ಆಡಿಟರ್ ಮೊದಲು ನಿಮ್ಮ ಇಲಾಖೆಯವರೇ ಮಾಡ್ತಿದ್ರು, ಏನೇನಾಗ್ತಿತ್ತು ಅಂತ ಹೇಳಿ ಗೊತ್ತಿದೆ. ಈಗ ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ, ಶಿವಮೊಗ್ಗ ಜಿಲ್ಲಾ ಬ್ಯಾಂಕ್ ನೀವೇ ಒಪ್ಕೊಂಡಿದ್ದೀರಿ ಸರ್ಕಾರದ, ಅವರು 62 ಕೋಟಿ ಹೋಗಿದೆ, ಕಬಣ ಇಟ್ಟು ಚಿನ್ನ ಅಂತೇಳಿ ಹೇಳಿ ಅದ್ರ ಮೇಲೆ ಲೋನ್ ತೆಗೆದಿದ್ದು ಗೊತ್ತಿದೆ ನಿಮಗೆ. ಯಾರಿಂದ ವಸೂಲಿ ಮಾಡ್ತೀರಿ? ಆಡಿಟ್ರೆ ಮುಚ್ಚಿಟ್ಟಿದ್ರು, ಆಮೇಲೆ ಆಡಿಟ್ ಆದ್ರ ಮೇಲೆ ಸಿಕ್ಕಿದ್ದು. ಆಡಿಟ್ ನೋಡಿ, ಹಿಂದಿನ ಆಡಿಟ್ ಪ್ಯಾರಾಗಳನ್ನು ನೋಡಿ, ಅವ್ರನ್ನ ಏನ್ ಮಾಡಬೇಕು ಗೊತ್ತಿಲ್ಲ. ಈ ರೀತಿ ಒಂದೊಂದು ಸಹಕಾರ ಸಂಘಗಳಿಗೆ ಹೊಡೆತ ಕೊಡುವಂತ ಆಡಿಟರ್ಸ್ ಸರ್ಕಾರದ ಒಳಗಡೆಯಿಂದ ಇರ್ತಾರೆ ಅಂತ ಹೇಳಾದ್ರೆ ಅದರಿಂದ ಶಿವಮೊಗ್ಗದ ಪ್ರಸ್ತಾಪ ಮಾಡ್ತಿದ್ದೀರಲ್ಲ, ಅದನ್ನ ಯಾರು ಆಡಿಟ್ ಮಾಡಿದ್ರು? ಸಿಎಗಳೇ ಮಾಡಿದ್ದವರು ಆಗ್ಲಿ, ಅದನ್ನು ನೋಡಿದೇನೆ, ಅದನ್ನು ನೋಡದೇ ಇದ್ರೆ ನೀವ್ ಯಾರು ಆಡಿಟ್ ಮಾಡಿದ್ರು ಇಷ್ಟೇ ಅಲ್ಲ, ಆಡಿಟ್ ಮಾಡ್ಲಿ ಅದನ್ನ ಅಬ್ಸರ್ವ್ ಮಾಡಲಿಲ್ಲ, ವಸೂಲಿ ತೆಗಿಡ್ಲಿಲ್ಲ ಅಲ್ವಾ? ಇಡ್ಬೇಕಲ್ಲ ಆಡಿಟ್ ಮಾಡ್ಲಿ ಜವಾಬ್ದಾರಿ. ಈಗ ಯಾರ ಹತ್ರ ವಸೂಲಿ ಮಾಡ್ತೀರಿ ನೀವು? ಹೋಯ್ತಲ್ಲ ಅದು ಅಷ್ಟು ದುಡ್ಡು, ಈಗ ಈಗ 100-150 ಕೋಟಿಗೆ ಬಂದಿದೆ ಅದು. ಅನೇಕ ಸಂಸ್ಥೆಗಳಲ್ಲಿ ಹಿಂಗಾಗಿದೆ. ಮತ್ತೆ ನಿಮ್ಮ ಇಲಾಖೆ ತಾಲೂಕಿಗೊಬ್ಬ ಕೋಆಪರೇಟಿವ್ ಎಕ್ಸ್ಟೆನ್ಷನ್ ಆಫೀಸರ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇದ್ದಾನೆ ಸ್ವಾಮಿ, ನನ್ಗಂತೂ ಗೊತ್ತಿಲ್ಲ ಅವ್ನು ಎಲ್ಲಿದ್ದಾನೆ ಏನ್ ಕೆಲಸ ಮಾಡ್ತಾನೆ ಗೊತ್ತಿಲ್ಲ. ಹೋಗಿ ಅಕೌಂಟ್ ಚೆಕ್ ಮಾಡ್ಬೇಕಲ್ಲ, ಏನ್ ವ್ಯವಹಾರ ನಡೆಸ್ತಾ ಇದ್ದಾನೆ ನೋಡ್ಬೇಕಲ್ಲ. ಹರಾಜ ಅದು ಹೋದ್ರ ಮೇಲೆ ಮಹಜರ್ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದು ಇದೇನ್ ಪ್ರಯೋಜನ? ಅವ್ರನ್ನ ಯಾತಕ್ಕೆ ಇಟ್ಕೊಂಡಿದ್ದೀರಿ ಅವ್ರನ್ನ ತಾಲೂಕು ಮಟ್ಟದಲ್ಲಿ? ಅವ್ರನ್ನ ತೆಗೆದುಹಾಕುವಂತ ಕೆಲಸಗಳು ಆಗ್ಬೇಕು. ಮತ್ತೆ ಕೋರಮ್ ಸರಿ ಆಗ್ತದ ಅಂತ ನೋಡಿ, ಜನರಲ್ ಬಾಡಿ ಕೋರಮ್ ನಮ್ದು 30,000 ಏನೋ ಇದೆ ಮೆಂಬರ್ಶಿಪ್ ಮ್ಯಾಮ್ಕೋಸ್ ನಲ್ಲಿ. ನೀವು 10% ಅಂದ್ರೆ ಬೆಳಿಗ್ಗೆ 11 ಗಂಟೆಗೆ 3,000 ಜನ ಅಲ್ಲಿ ಇರಬೇಕು. ನಮ್ಗೆ 3 ಜಿಲ್ಲೆ ಸೇರ್ತದೆ, ಒಂದೊಂದ್ಸರಿ ಸೇರ ಇರಲ್ಲ. ಅದಕ್ಕಾಗಿ ಶೇರ್ದಾರ ಸಭೆ ಅದು ಇದು ನಾವು ಮಾಡ್ತೀವಿ, ಮಧ್ಯದಲ್ಲಿ ಯಾಕೋ ನೀವು ಸ್ವಲ್ಪ ಇದು ಮಾಡಿದ್ರಿ ನೀವು. ಅದು ಆ ಶೇರ್ದ ಅಮೆಂಡ್ಮೆಂಟ್ ಅವರು ಇದಕ್ಕೆ ಅಮೆಂಡ್ಮೆಂಟ್ ತಂದಿದ್ದಾರೆ, ಒಪ್ಪಿಗೆ ಕೊಡಿ ದಯವಿಟ್ಟು. ಶೇರ್ದಾರ ಸಭೆ ಅದನ್ನು ಮಾಡ್ಬೇಕು, ಅದನ್ನು ಮಹಾಶಾ ಇದು ಕೆಲವರಿಗೆ ಬರೆದಿದ್ದವರಿಗೂ ಕೂಡ ತಮ್ಮ ಅಭಿಪ್ರಾಯ ಹೇಳಲಿಕ್ಕೆ ತಾಲೂಕು ಮಟ್ಟದಲ್ಲಿ ಆಗಬೇಕಾಗಿತ್ತು. ಹಾಗಾಗಿ ಇದು ದಯವಿಟ್ಟು ಈ ನಾಮಿನೇಷನ್ನು ಮತ್ತು ಆಡಿಟ್ಟು ಇದು ಸರಿ ಆಗ್ತಾ ಇಲ್ಲ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ. ಮತ್ತೆ ವೈದ್ಯನಾಥನ್ ವರದಿ ಪ್ರಕಾರ ಮನೆ ಒಂದೊಂದು ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳಿಗೂ 1.5 ಲಕ್ಷ 2 ಲಕ್ಷದ್ದು ಕಂಪ್ಯೂಟರು ಇದೆಲ್ಲವೂ ಕೂಡ ಕೊಟ್ಟಿದೆ ಸರ್ಕಾರ. ಒಂದು ಒನ್ ನೇಷನ್ ಒಂದು ಅಕೌಂಟ್ಸ್ ಅಂತ ಹೇಳಿ ಏನೋ ಮಾಡಿ ಎಲ್ಲಾ ರೀತಿ ಒಂದೇ ಅಕೌಂಟ್ ನ ಸಿಸ್ಟಮ್ ಅನ್ನೆಲ್ಲ ತಂದಿದ್ರು. ಅದರಿಂದ ಇವನ್ನೆಲ್ಲವನ್ನೂ ಕೂಡ ಮಾಡಿ ನಾವು, ಯಾಕಂದ್ರೆ ಇದರಲ್ಲಿ ರಾಜಕಾರಣ ಇದರಲ್ಲಿ ಮಾಡಕ್ ಹೋಗೋದು ಬೇಡ, ಎಲ್ಲದರಲ್ಲೂ ಮಾಡೋಣ. ಈ ಇವು ಚೆನ್ನಾಗಿದ್ಬಿಟ್ರೆ ನೀವು ಲೋಕಲ್ ಗ್ರಾಮೀಣ ಪ್ರದೇಶದ ಆರ್ಥಿಕ ಶೋಷಣೆಯಿಂದ ತಪ್ಪಿಸ್ತವೆ ಇವೆ ಸಹಕಾರ ಸಂಸ್ಥೆಗಳು, ಕುಟುಂಬ ಅನೇಕ ಕುಟುಂಬಗಳನ್ನ ಆರ್ಥಿಕ ಶೋಷಣೆಯಿಂದ ತಪ್ಪಿಸಿರ್ತಕ್ಕಂಥವು. ಆದ್ರಿಂದ ಇವನ್ನ ಬಲ ಪಡಿಸಬೇಕ ಹೊರತು ಇವನ್ನ ದುರ್ಬಲ ಮಾಡುವಂತಹ ಅಮೆಂಡ್ಮೆಂಟ್ ಅನ್ನ ದಯವಿಟ್ಟು ತಮ್ಮಂತ ಹಿರಿಯರು ಇದನ್ನು ಮಂಡನೆ ಮಾಡಬಾರದು ಅಂತ ನನ್ನ ವಿನಂತಿ. ಯಾಕಂದ್ರೆ ನಮ್ಗೆಲ್ಲ ಅಡ್ವೈಸ್ ಮಾಡುವಂತವ್ರು ನೀವು ಸಹಕಾರಿ ರಂಗದಲ್ಲಿ. ಆದ್ರಿಂದ ನೀವು ಮಾಡಬೇಕು, ಇದನ್ನ ಸರಿಯಾದ ರೀತಿ ಮಾಡಿ. ಇವತ್ತೇನು ಹರಿಬರಿನಲ್ಲಿ ಇದು ಪಾಸ್ ಆಗದೆ ಇದ್ರು ಏನೂ ತೊಂದರೆ ಇಲ್ಲ, ನೀವು ಪ್ರತಿಷ್ಠೆಯಾಗಿ ತಗೊಂಡ್ಬೇಡಿ, ಮತ್ತೊಂದು ಸರಿ ವಿಚಾರ ಮಾಡ್ರಿ. ಏನೋ ಇರ್ತದೆ, ನಿಮ್ಮ ಹಿಂದ್ಗಡೆ ಇದಾರಲ್ಲ ಸಲಹೆ ಕೊಟ್ಟಿದ್ರಲ್ಲ ಇದ್ದಾರೆ, ಹಾಗಾಗಿ ಇನ್ನೊಂದ್ಸರಿ ಏನಾದ್ರೂ ವಿಚಾರ ಮಾಡ್ರಿ.
ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿರಲಿ, ಎಲ್ಲಾ ರೀತಿಯಿಂದ ಸಬಲ ಮಾಡಲಿಕ್ಕೆ ಏನ್ ಪ್ರಯತ್ನಗಳಾಗಬೇಕು ಸಹಕಾರ ಸಂಸ್ಥೆಗಳನ್ನ, ಅದನ್ನು ಮಾಡುವಂತ ಪ್ರಯತ್ನ ಆಗಬೇಕು.